ಅತಿ ಅತಿದೊಡ್ಡ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ ಹತ್ತು ಕೊನೆಗೂ ಒಳ್ಳೆ ರೀತಿಯಲ್ಲಿ ಯಶಸ್ಸು ಕಂಡು ಅಂತ್ಯಗೊಂಡಿದೆ ಈ ಅಂತ್ಯದ ವೇಳೆ ಎಲ್ಲರ ಅಚ್ಚರಿ ಅಂತ ಎಲಿಮಿನೇಟಾಗಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದು ವಿನಯ್ ಗೌಡ ಅವರು ವಿನಯ್ ಗೌಡ ಅವರ ಎಲಿಮಿನೇಷನ್ ಎಷ್ಟೋ ಜನಕ್ಕೆ ಅಚ್ಚರಿ ಉಂಟು ಮಾಡಿದೆ ಅದು ಆ ಕಡೆ ಇಟ್ಟರೆ ವಿನಯ್ ಅವರ ಜೊತೆಗೆ ವಿನಯ್ ಪುತ್ರ ರಿಷಿ ಕೂಡ ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗಿಬಿಟ್ಟಿದ್ದಾರೆ ಸೊ ತನ್ನ ತಂದೆಯ ಈ ಒಂದು ಹೆಗ್ಗಳಿಕೆಯ ಬಗ್ಗೆ ಏನಂತ ಹೇಳ್ತಾರೆ ಅವರು ಅವರನ್ನ ಕೇಳೋಣ ರಿಷಿ ಹಾಯ್ ಹೇಗಿದೆಯಾ ಚೆನ್ನಾಗಿದೀನಿ ನೀವು ಹೆಂಗಿದೀರ ನಾನು ತುಂಬಾ ಚೆನ್ನಾಗಿದೀನಿ ಥ್ಯಾಂಕ್ ಯು ಹೇಳಿ ನೀವ್ ಇವಾಗ ಗ್ಲೋ ಆಗಿ ಹೊಳೀತಾ ಇರ್ಬೇಕು ಬಿಕಾಸ್ ಅಪ್ಪ ಈಗ ತಾನೇ ಬಿಗ್ ಬಾಸ್ ಮನೇಲಿ ಅಷ್ಟು ಫ್ಯಾನ್ ಫಾಲಿಂಗ್ ಗಳಸ್ಕೊಂಡು ಈಗ ಆಚೆ ಬಂದಿದ್ದಾರೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಚೆನ್ನಾಗ್ ಅನಿಸ್ತಾ ಇದೆ ಒಂಥರಾ ಒಂಥರಾ ನ್ಯೂ ಫೀಲಿಂಗ್ಸ್ ಆಮ್ ನ್ಯೂ ಲೈಫ್ ಅಂತ ಯಾವ ಅನಿಸ್ತಿದೆ ಓಕೆ ನಾನು ಈ ಪ್ರಶ್ನೆ ಕೇಳಬೇಕು ಫಾರ್ ದ ಫಸ್ಟ್ ಟೈಮ್ ಆಫ್ ನೀವು ಪರ್ಫಾಮೆನ್ಸ್ ಮಾಡ್ತೀರಾ ಐ ಥಿಂಕ್ ಸುದೀಪ್ ಸರ್ ಕೂಡ ತುಂಬ ಮೆಚ್ಕೋತಾರೆ ಆ್ಯಂಡ್ ನಿಮ್ಮ ತಂದೆ ಒಳ ಕೂತ್ಕೊಂಡು ತುಂಬ ಶಾಕ್ ಆಗ್ತಾರೆ ರಿಷಿ ಅವ್ನು ಮೊದಲನೇ ಸಲ ಇಂಥ ದೊಡ್ಡ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡ್ತಾ ಇರೋದು ವಾವ್ ಅಂತ ಮೇಲೆ ಕೈ ಇಟ್ಕೊಂಡು ನೋಡ್ತಿರ್ತಾರೆ ಹೆಂಗೆ ಅನ್ನಿಸ್ತು ಪರ್ಫಾರ್ಮ್ ಮಾಡ್ಬೇಕಾರೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ ಮೂರು ದಿನ ಪ್ರಾಕ್ಟೀಸ್ ಮಾಡಿದ್ದು ಲೈಕ್ ನನಗೇನು ಅಷ್ಟೊಂದು ಸ್ಯಾಟಿಸ್ಫೈ ಆಗಿಲ್ಲ ಬಟ್ ನಾನು ಮಾಡಿದೆ ಚೆನ್ನಾಗೇ ಮಾಡಿದ್ರಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ಸ್ಟೇಜ್ ಅಂದಮೇಲೆ ಭಯ ಇರುತ್ತೆ ಬಟ್ ಎನಿವೇಸ್ ಅಪ್ಪ ನಾಲ್ಕನೇ ಸ್ಥಾನ ಅಂದ್ರೆ ಥರ್ಡ್ ರನ್ನರ್ಅಪ್ ಆಗಿ ಆಚೆ ಬಂದಿದ್ದಾರೆ ಏನಂತ ಹೇಳ್ತೀರಾ ಈ ಒಂದು ಫೈನಲಿಸ್ಟ್ ತಂದೆ ಬಗ್ಗೆ ಅವ್ರು ಕಷ್ಟ ಪಟ್ಟಿದ್ದಾರೆ ಇಲ್ಲಿ ತನಕ ಕಷ್ಟಪಟ್ಟಿದ್ದಾರೆ ಅವ್ರ್ ಗೆದ್ದಿಲ್ಲ ಅಂದ್ರೆ ಜನರು ಗೆದ್ದಿದ್ದಾರೆ ಅಷ್ಟೇ